ಕೆಂಪು ಕೋಟೆಲ್ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡಿದ್ರು ಹನ್ನೊಂದನೇ ಬಾರಿ ಒಂದು ಆರು ಏಳು ಸಾವಿರ ಜನ ವಿಶೇಷ ಆಹ್ವಾನಿತರಿದ್ರು ರಾಜ್ ಹೋಗಿ ಪುಷ್ಪ ನಮನವನ್ನ ರಾಹುಲ್ ಗಾಂಧಿ ಸಾರಿ ಮಹಾತ್ಮಾ ಗಾಂಧಿ ಅವರು ಇದಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ್ರು ಖರ್ಗೆ ಅವರು ದೇಶಕ್ಕೆ ಒಂದು ಹರ್ಗರ್ ನೌಕರಿ ಬೇಕಿದೆ ಹರ್ಗರ್ ನ್ಯಾಯ ಬೇಕಿದೆ ಅಂತೆಲ್ಲ ಬಿಟ್ಟರು ಏನ್ ಹರ್ಗರ್ ನೌಕರಿ ಅಂದ್ರೆ ಏನು ಅಪಾಯಿಂಟ್ಮೆಂಟ್ ಅಪಾಯ್ ತಗೊಂಡ ಕೊಡ್ಬೇಕಾ ಸ್ವಲ್ಪ ಕರುಣೆ ಇರಲಿ ಏನು ಏನ್ ಅದಕ್ಕೆ ಮತ್ತೆ ಹರ್ಗರ್ ನ್ಯಾಯ ಅಂತ ಏನು ಹರ್ಗರ್ ನ್ಯಾಯ ಇಲ್ಲದೆ ಇರೋದು ಏನೀಗ ಅಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸಿಎಂ ಧ್ವಜಾರೋಹಣ ಮಾಡಿದ್ರು ಆಮೇಲೆ ಜನರು ಹಿಂಬಾಗಿಲ ರಾಜಕಾರಣ ಜನತೆ ಕ್ಷಮಿಸಲ್ಲ ಅಂತ ವಿಪಕ್ಷಗಳಿಗೆ ಹೇಳಿದ್ರು ಅನುದಾನ ಹಂಚಿಕೆ ತಾರತಮ್ಯ ಕೇಂದ್ರದ ನಡೆಗೆ ಅಸಮಾಧಾನ ಎಲ್ಲ ಮಾಡಿದ್ರು ಅದೆಲ್ಲ ಓಕೆ ಇಲ್ಲಿದ್ರೆ ಮನೀಯರ ಅಂಶಗಳನ್ನು ಪಾಲಿಸಬೇಕು ಇದ್ರೆ ಬಾಂಗ್ಲಾದೇಶ ಸನ್ನಿವೇಶ ನಮ್ಮಲ್ಲಿ ತಲೆದೋರಬಹುದು ಎಚ್ಚರಿಕೆ ಕೊಟ್ಟರು ಅಟರ್ಲಿ ರಾಂಗ್ ಚೀಫ್ ಮಿನಿಸ್ಟರ್ ಮಾಡಿರೋ ಪ್ರಕಾರದಲ್ಲಿ ಆ ಭಾಷಣ ಬರೆದ್ಕೊಟ್ಟವ್ರಿಗೆ ಅದು ಚೀಫ್ ಮಿನಿಸ್ಟರ್ ಬರ್ಕೊಂಡಿರಲ್ಲ ಕೊಟ್ಟ ಭಾಷಣ ಬರ್ಕೊಂಡವ್ ನೋಟಿಸ್ ಕೊಡಬೇಕು ಹೋಗಿ ಬಿಡಿ ಸರ್ ಸಂವಿಧಾನಕ ಹುದ್ದೆಯಲ್ಲಿದ್ದವರು ದೇಶದಲ್ಲಿ ಅರಾಜಕತೆ ವಿಚಾರಗಳನ್ನ ಮಾತಾಡಿದ್ರೆ ಹೇಗೆ ಬಗ್ಗೆ ಹೇಗ ಕಚಾರ ನಿಮ್ದು ಪಬ್ಲಿಕ್ ನೀವು ಸುದ್ದಿ ಆಯ್ತದೆ ವೈದ್ರು ಸುದ್ದಿ ಆಯ್ತದೆ ಬಾಯಿಗ್ ಬಂದ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀರೋ ಯು ನೋ ಯುವರ್ ಹೋಲ್ಡಿಂಗ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಒಂದು ಏನು ಬಾಂಗ್ಲಾದೇಶ ಭಾರತ ಬು ನಾವು ಅಪಮಾನಿಸಿದಂತೆ ಇಲ್ಲಿ ನಾಗರಿಕರನ್ನೇ ನಮ್ಮ ಹೇಳಿದ ಕರೆಕ್ಟ್ ಈಗ ಇಲ್ಲಿ ಚೀಫ್ ಮಿನಿಸ್ಟರ್ ಯಾರು ಹೇಳಿದ್ರೆ ಅದು ಸಿದ್ದರಾಮಯ್ಯ ಅವ್ರಿಗೆ ಅವಮಾನ ಅನ್ಕೊಳ್ಳಲ್ಲ ನಾವು ಎಲ್ ಒಪ್ಪಿಗೆ ಮಾಡ್ದಂಗೆ ಅದ್ ರಾಹುಲ್ ಗಾಂಧಿಗಾಗಿದ್ದು ಅವಮಾನ ಅಲ್ಲ ಅದು ಸ್ಥಾನಕ್ ಮಾಡಿದ ಅದು ಪ್ರತಿಪಕ್ಷದ ನಾಯಕ ಸ್ಥಾನಕ ಮಾಡಿದ ಅವಮಾನ ಅದು ಹಾಗೆ ಇಲ್ಲುವೆ ಹಾಗೆ ಅದುವೆ ಭಾರತ ದೇಶಕ್ಕೆ ಮಾಡುವ ಅವಮಾನ ನೀವು ಆ ರೀತಿಯ ರಾಜಕೀಯ ಅಂದ್ರೆ ಭಾರತದ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿಮ್ಗಳಿಗೆ ನಿಮ್ಮ ದೇಶದ ಮೇಲೆ ನಂಬಿಕೆ ಇಲ್ಲದಿದ್ದಂತಹ ಯೋಗ್ಯತೆ ಇಲ್ಲದಿದ್ದರು ಸಂವಿಧಾನಕ್ಕೆ ಹುದ್ದೆ ಹಾಕಿರ್ತೀರಿ ನೀವು ಯಾವಕ್ಕೆ ಆ ಭಾಷಣ ಬರ್ಕೋಟ್ ಅವರಿಗೆ ನನ್ನ ಪ್ರಕಾರದಲ್ಲಿ ನೋಟಿಸ್ ಇಶ್ಯೂ ಮಾಡಬೇಕು ಸರ್ ಯಾರೋ ಫುಟ್ಪಾತಲ್ಲಿ ನಿಂತ್ಕೊಂಡು ಮಾತಾಡೋದು ಬೇರೆ ಏನಂತ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಓ ಫ್ರೆಂಡ್ ಬೈಕ್